ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ತಿರುಪತಿಗೆ ಹೋಗಬೇಕು, ಬಾಲಾಜಿ ದರ್ಶನ ಮಾಡಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ. ಹೋಗಬೇಕು ಅಂತೇನೋ ಅಂದ್ಕೊಂಡಿರ್ತೀವಿ, ಆದರೆ ಈ ಪ್ಲ್ಯಾನ್ ಮಾಡೋ ಜಂಜಾಟ ಯಾರಿಗೆ ಬೇಕು? ಟ್ರಾನ್ಸ್ಪೋರ್ಟೇಷನ್ ಬುಕ್ ಮಾಡಬೇಕು, ಹೋಟೆಲ್ ಬುಕ್ ಮಾಡಬೇಕು, ಊಟ ತಿಂಡಿ ಏನು ಕತೆ, ಮತ್ತು ಅಲ್ಲಿ ರೀಚ್ ಆದಮೇಲೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು, ಟೋಟಲಿ ಬ್ಲ್ಯಾಂಕ್ ಆಗ್ತೀವಿ. ಅದಕ್ಕೆ ಅಂತಲೇ ನಮ್ಮ KSRTC ಅವರು ಪ್ರತಿದಿನ ತಿರುಪತಿ ಟೂರ್ ಪ್ಯಾಕೇಜನ್ನು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ನು ಹೇಳ್ತೀನಿ, ಪ್ಯಾಕೇಜ್ ಏನೆಲ್ಲ ಇನ್ಕ್ಲೂಡ್ ಆಗಿದೆ, ಹೇಗೆ ಬುಕ್ ಮಾಡಬೇಕು, ಪ್ರೈಸ್ ಎಷ್ಟು ಎಲ್ಲ ಹೇಳ್ತೀನಿ. ಆದರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈ ವಿಡಿಯೋನ, ಅವರೆಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ಪ್ಯಾಕೇಜ್ ಬಗ್ಗೆ ನೋಡೋಣ. ಪ್ರತಿದಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಟೂರ್ ಪ್ಯಾಕೇಜ್ ಇರುತ್ತೆ. ಎಲ್ಲಿಂದ ಅಂತ ಕೇಳಿದರೆ ಬೆಂಗಳೂರಿಂದ. ಬೆಂಗಳೂರಿಂದ ಹೋಗಿ ವಾಪಸ್ ಬೆಂಗಳೂರಿಗೆ ತಂದುಬಿಡ್ತಾರೆ ಅವರು, ಒಂದಿನದ ಪ್ಯಾಕೇಜ್ ಅದು. ಆಯಿತಾ, ಈ ಪ್ಯಾಕೇಜ್ ಟೂರ್ ಏನೆಲ್ಲ ಒಳಗೊಂಡಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಬೆಂಗಳೂರಿಂದ ತಿರುಪತಿಗೆ ಮತ್ತು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಐರಾವತ ಕ್ಲಬ್ ಕ್ಲಾಸ್ನಲ್ಲಿ ಬಸ್ ಪ್ರಯಾಣ ವ್ಯವಸ್ಥೆ ಇರ್ತದೆ. ಸೊ AC ಬಸ್ಸು ಆರಾಮಾಗಿ ಹೋಗಿ ಬರ್ಬೋದು, ಏನು ತೊಂದರೆ ಇರಲ್ಲ. ಇನ್ನು ದೇವಸ್ಥಾನ ರೀಚ್ ಆದಮೇಲೆ ಅಲ್ಲಿ ಮುಂದೆ ಏನು ಮಾಡಬೇಕು, ಹೇಗೆ ಹೋಗಬೇಕು ಅನ್ನೋದಕ್ಕೆ ಅಲ್ಲಿ ಗೈಡ್ ಇರ್ತಾರೆ, ಅವರೇ ಎಲ್ಲ ನೋಡ್ಕೋತಾರೆ. ನಾವು ಜಸ್ಟ್ ಅವ್ರು ಹಿಂದೆ ಹೋದ್ರೆ ಆಯಿತು, ಅಥವಾ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದರೆ ಆಯಿತು ಅಷ್ಟೇ. ಆಮೇಲೆ ಬೆಂಗಳೂರಿಂದ ರಾತ್ರಿ ಸುಮಾರು 9:00 to 9:30 ಅಷ್ಟೊತ್ತಿಗೆ ಬಿಡ್ತದೆ. ಮರುದಿನ ರಾತ್ರಿ 8:00 ವಾಪಸ್ ಬೆಂಗಳೂರಿಗೇ ತಂದು ಬಿಡ್ತಾರೆ. ಪಿಕಪ್ ಮತ್ತು ಡ್ರಾಪ್ ಅವರು ಯಾವುದೆಲ್ಲ ಸ್ಟೇಷನ್ನ ಮೆನ್ಷನ್ ಮಾಡಿರ್ತಾರೋ ಅದು ಮಾತ್ರ, ಬೇರೆ ಕಡೆಯಿಂದ ಡೈರೆಕ್ಟ್ ತಿರುಪತಿಗೆ ಬಂದು ಅಲ್ಲಿ ಜಾಯಿನ್ ಆಗ್ತೀನಿ ಅಥವಾ ಅರ್ಧ ದಾರಿಲೆಲ್ಲಾದರೂ ಜಾಯಿನ್ ಆಗ್ತೀನಿ ಅಂದರೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಇನ್ನು ಮತ್ತು ಪಿಕಪ್ ಪಾಯಿಂಟ್ ಮತ್ತು ಟೈಮಿಂಗ್ಸ್ ಬಗ್ಗೆ ನೋಡೋಣ. ಬಸ್ ಹೊರಡೋದು ಶಾಂತಿನಗರ್ ಬಸ್ ಸ್ಟ್ಯಾಂಡಿಂದ ರಾತ್ರಿ 8:30 ಅಲ್ಲಿಂದ ಹೊರಡ್ತದೆ. ಅದಾದಮೇಲೆ ನೆಕ್ಸ್ಟ್ ಪಿಕಪ್ ಬಂದು ಜಯನಗರ 4th Block PMTC ಬಸ್ ಸ್ಟ್ಯಾಂಡ್, ಅದು 9:00. ನೆಕ್ಸ್ಟು NR ಕಾಲೋನಿ BMTC ಬಸ್ ಸ್ಟಾಪ್ 9:20 ಅಲ್ಲಿಂದ ಸೀದಾ ಮೆಜೆಸ್ಟಿಕ್ ಬರ್ತದೆ 10:45 ಹಾಗೆ. ಅಲ್ಲಿ ಪಿಕಪ್ ಇದ್ದರೆ ಅಲ್ಲಿ ಹತ್ತಿಸ್ಕೊಂಡು ಆಮೇಲೆ ದೊಮ್ಲೂರು TTMC ಹೋಗ್ತದೆ 10:30 ಹಾಗೆ. ಆಮೇಲೆ ಮಾರತಳ್ಳಿ ಆಪೋಸಿಟ್ಟು ಕಲಾಮಂದಿರ್ ರಾತ್ರಿ 11:00. ನೆಕ್ಸ್ಟು ITI ಮೇನ್ ಗೇಟು BMTC ಬಸ್ ಸ್ಟ್ಯಾಂಡು 11:10. ಆಮೇಲೆ KR ಪುರಂ ಗಣೇಶ್ ಟೆಂಪಲ್ ಹತ್ತಿರ 11:30 ಹೋದರೆ ಲಾಸ್ಟ್ ಪಿಕಪ್ ಪಾಯಿಂಟ್ ಇರೋದು ಹೊಸಕೋಟೆ ಟೋಲ್, ಅದು 11:00. ಸೊ ಇದಿಷ್ಟು ಪಿಕಪ್ ಪಾಯಿಂಟ್ ಬಗ್ಗೆ ಡೀಟೇಲ್ಸು. ಸೊ ನೆಕ್ಸ್ಟು ಬೆಳಿಗ್ಗೆ, ಇವತ್ತು ರಾತ್ರಿ ಹತ್ತೀವಿ, ಬೆಳಿಗ್ಗೆ ತಿರುಪತಿ ರೀಚ್ ಆಗ್ತೀವಿ. ಆಯಿತಾ, ಅಲ್ಲಿ ಫ್ರೆಶಪ್ ಆಗೋಕ್ಕೆ ಇವರದ್ದೇ ಹೋಟೆಲ್ ವ್ಯವಸ್ಥೆ ಇರ್ತದೆ, ಅಲ್ಲಿ ಫ್ರೆಶಪ್ ಆಗ್ಬೋದು. ಅಲ್ಲಿಂದ ತಿರುಚನೂರು ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ದರ್ಶನ ಆದಮೇಲೆ ಬೆಳಗಿನ ತಿಂಡಿ ಅಂದರೆ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಇರ್ತದೆ. ನೆಕ್ಸ್ಟು ಅಲ್ಲಿಂದ ಸೀದಾ ತಿರುಪತಿಗೆ ಬರ್ತೀವಿ. ಅಲ್ಲಿ 300 ರೂಪಾಯಿನ ಸ್ಪೆಷಲ್ ಎಂಟ್ರಿ ಇರ್ತದಲ್ಲ ಶೀಘ್ರ ದರ್ಶನ, ಅದ್ರ ಮೂಲಕ ದರ್ಶನ ಮುಗಿಸಿ ಬರ್ತೀವಿ. ಸೊ ಇದರಲ್ಲಿ ಜಾಸ್ತಿ ಟೈಮ್ ಹಿಡಿಯಲ್ಲ, ತುಂಬ ಕ್ಯೂವಲ್ಲಿ ನಿಂತ್ಕೋಬೇಕು ಹಾಗೆ ಹೀಗೆ ಅಂತ ಇರಲ್ಲ, ಸ್ಪೆಷಲ್ ಎಂಟ್ರಿ ದರ್ಶನದಲ್ಲೇ ಹೋಗಿ ಬರ್ತೀವಿ. ಸೊ ಗಂಟುಗಟ್ಟಲೆ ಕ್ಯೂ ನಿಂತ್ಕೊಳ್ಳೋ ಅಗತ್ಯನೇ ಇರಲ್ಲ ಹಾಗಾಗಿ. ಇನ್ನು ನೆಕ್ಸ್ಟು ಮಧ್ಯಾಹ್ನ ದೇವಸ್ಥಾನದಿಂದ ದರ್ಶನ ಮುಗಿಸಿ ಹೊರಗಡೆ ಬರ್ತೀವಿ. ಆಮೇಲೆ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಅಲ್ಲಿಂದ ಬಸ್ ಹತ್ತುತ್ತೀವಿ. ಸೊ ರಾತ್ರಿ ಬೆಂಗಳೂರಿಗೆ ತಂದು ಬಿಡ್ತಾರೆ. ಇನ್ನು ಪ್ಯಾಕೇಜ್ ಪ್ರೈಸ್ ಬಗ್ಗೆ ನೋಡೋಣ. ಅದು ವೀಕ್ ಡೇಸಲ್ಲಿ ಒಂದು, ವೀಕೆಂಡಲ್ಲಿ ಒಂದು ಇರ್ತದೆ. ಯಾಕಂದರೆ ವೀಕೆಂಡಲ್ಲಿ ಕ್ರೌಡ್ ಜಾಸ್ತಿ ಇರ್ತದಲ್ಲ, ಹಾಗಾಗಿ ವೀಕೆಂಡ್ಗೆ ಸ್ವಲ್ಪ ಜಾಸ್ತಿನೇ ಪ್ರೈಸ್ ಇರ್ತದೆ. ಇನ್ನು ವೀಕ್ ಡೇಸ್ ನೋಡೋಣ. ಅಡಲ್ಟ್ಗೆ 2,310 ರೂಪಾಯಿ. ಇನ್ನು ಚಿಲ್ಡ್ರನ್ನು 6 ವರ್ಷದಿಂದ 12 ವರ್ಷದವರೆಗೆ 1,890 ರೂಪಾಯಿ. 6 ವರ್ಷದೊಳಗಡೆ ಇದ್ದರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ, ಬಟ್ ನಿಮ್ಮ ಸೀಟಲ್ಲೇ ಅಡ್ಜಸ್ಟ್ ಮಾಡಬೇಕು, ಎಕ್ಸ್ಟ್ರಾ ಸೀಟ್ ಕೊಡಲ್ಲ ಅವರು. ಹಾಗೆಯೇ 12 ವರ್ಷ ಮೇಲಿದ್ದರೆ ಫುಲ್ ಟಿಕೆಟ್ ತೊಗೋಬೇಕಾಗ್ತದೆ ಅವ್ರಿಗೆ. ಇನ್ನು ವೀಕೆಂಡ್ಸ್ ಬಗ್ಗೆ ನೋಡೋಣ. ಅಡಲ್ಟ್ಗೆ 2,730 ರೂಪಾಯಿ, ಚೈಲ್ಡ್ಗೆ 2,120 ರೂಪಾಯಿ. ಸೊ 30 ದಿನಗಳವರೆಗೆ ಮುಂಗಡವಾಗಿ ಬುಕ್ ಮಾಡ್ಬೋದು KSRTC ಬುಕ್ಕಿಂಗ್ ಕೌಂಟರಲ್ಲಿ ಅಥವಾ ಆಥೋರೈಸ್ಡ್ ಬುಕ್ಕಿಂಗ್ ಕೌಂಟರ್ ಅಥವಾ KSRTC ಅಫಿಷಿಯಲ್ ವೆಬ್ಸೈಟು ಅಥವಾ KSRTC ಮೊಬೈಲ್ ಆ್ಯಪು ಇದರಲ್ಲಿ ಬುಕ್ ಮಾಡ್ಬೋದು. ಇನ್ನು ಬೇರೆ ಕಡೆ ಹೋಗೋಕ್ಕಾಗದೆ ಮನೆಯಲ್ಲೇ ಕೂತ್ಕೊಂಡು ಬುಕ್ ಮಾಡ್ತೀನಿ ಅನ್ನೋದಾದರೆ ಮೊಬೈಲ್ ಆ್ಯಪ್ ಮೂಲಕ ಬುಕ್ ಮಾಡ್ಬೋದು. ಅದನ್ನು ಶಾರ್ಟಾಗಿ ಒಂದು ಸ್ವಲ್ಪ ಹೇಳ್ತೀನಿ ನೋಡಿ.
ಮೊದಲಿಗೆ ಪ್ಲೇಸ್ಟೋರಲ್ಲಿ ಕೆ ಎಸ್ ಆರ್ ಟಿ ಸಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಕೆ ಎಸ್ ಆರ್ ಟಿ ಸಿ ಅಂತ ಹೊಡೆದ್ರೆ ಬರ್ತದೆ. ಈ ಥರ ಬರ್ತದೆ, ಇನ್ಸ್ಟಾಲ್ ಮಾಡ್ಕೋಬೇಕು. ಅಂದ್ರೆ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ಸೆಕೆಂಡ್ ಒನ್ ತಿರುಮಲ ಬುಕ್ಕಿಂಗ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಸೊ ಬೆಂಗಳೂರು ತಿರುಮಲ ಬುಕ್ಕಿಂಗ್ ಡೇಟ್ ಸೆಲೆಕ್ಟ್ ಮಾಡ್ಕೋಬೇಕಾಯ್ತಾ. ಅಲ್ಲಿ ಕೆಳಗಡೆ ಡೇಟ್ ಆಫ್ ಡಿಪಾರ್ಚರ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನಾನೀಗ ಒಂದು 30 ತಾರೀಕು ಅಂತ ಸೆಲೆಕ್ಟ್ ಮಾಡ್ತೀನಿ. ಚೆಕ್ ಅವೈಲೆಬಿಲಿಟಿ, ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಓದ್ಕೋಬೇಕು. ಅದಾದಮೇಲೆ ಸರ್ಚ್ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿದೆ, ಬಟ್ ಒಂದು ಬಸ್ ಇದೆ, ಬಟ್ ಟಿಕೆಟ್ ಸೀಟ್ ಇಲ್ಲ ಆಯಿತಾ, 0 ಸೀಟು, ಸೋಲ್ಡ್ ಔಟ್ ಆಗಿದೆ. ಸೊ ಈಗ ಮಾಡಿಫೈ ಸರ್ಚಿಗೆ ಹೋಗಿ ಬೇರೆ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಯಾವ ಡೇಟ್ ಕನ್ವೀನಿಯೆಂಟ್ ಇದೆ ಬೇರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮತ್ತೆ ಪುನಃ ಡೇಟಿಗೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಂತ್ ಇದೊಂದು ಆಗಸ್ಟ್ 15th ನೋಡ್ತೀನಿ. ಚೆಕ್ ಅವೈಲೆಬಿಲಿಟಿ, ಸರ್ಚ್. ಸೊ ಇಲ್ಲಿದೆ, 38 ಸೀಟ್ ಇದೆ. ಸೊ ಅದನ್ನು ಬುಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಒನ್ ಅಂತ ಇದೆಯಲ್ಲ ಬೋರ್ಡಿಂಗ್ ಪಾಯಿಂಟು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ರೆ ತುಂಬ ಬರ್ತದೆ, ನಮಗೆ ಯಾವುದು ಎಲ್ಲಿ ಹತ್ತತ್ತೀವಿ ಬಸ್ಸು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಯ್ತಾ. ಆ ಪ್ಲೇಸ್ನ ನಂಬರ್ ಕೂಡ ಇದೆ. ದೆನ್ ಶೋ ಲೇಔಟ್ ಅಂತ ಕ್ಲಿಕ್ ಮಾಡಿದ್ರೆ ಬಸ್ಸಿನ ಸೀಟ್ ತೋರಿಸ್ತದೆ. ಸೊ ಇಲ್ಲಿ ಬ್ಲೂ ಕಲರಲ್ಲಿರೋದು ಬುಕ್ ಆಗಿದೆ ಅಂತ, ಅದನ್ನ ಬುಕ್ ಮಾಡೋಕ್ಕಾಗಲ್ಲ. ವೈಟಲ್ಲಿರೋದು ಮಾತ್ರ ಬುಕ್ ಮಾಡಬೇಕು. ನಾನೀಗ 25th ಸೀಟ್ ಬುಕ್ ಮಾಡ್ತೀನಿ ನೋಡಿ. ಸೊ ಬೇಡ ಹೇಳಿದರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗ್ತದೆ, ಅನ್ಸೆಲೆಕ್ಟ್ ಆಗ್ತದೆ. ಬೇಕು ಅಂದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. 26, 25 ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಕಂದು ಬಣ್ಣದ ಬರ್ತದೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಆಸ್ ಎ ಗೆಸ್ಟ್ ಲಾಗಿನ್ ಗೆಸ್ಟ್ ಯೂಸರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಲಾಗಿನ್ ಐ ಡಿ ಇದ್ದರೆ ಲಾಗಿನ್ ಐ ಡಿ ಹೋಗ್ಬೋದು, ಇಲ್ಲಾಂದರೆ ಕಂಟಿನ್ಯೂ ಆಸ್ ಎ ಗೆಸ್ಟ್ ಯೂಸರು. ಮೊಬೈಲ್ ನಂಬರ್ ಹಾಕಬೇಕಾಯ್ತಾ, ನಿಮ್ಮದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಮೆನ್ಷನ್ ಮಾಡಬೇಕು. ನಾ ಇಲ್ಲೊಂದು ಡಮ್ಮಿ ಹಾಕ್ತೀನಿ, ಎಲ್ಲ ಮೊಬೈಲ್ ಇಮೇಲ್ ಐ ಡಿ ಹೆಸರು ಎಲ್ಲ ಡಮ್ಮಿ ಹಾಕ್ತೀನಿ. ಸೀಟ್ ಸೆಲೆಕ್ಷನ್ ಆಗಿ ತೋರಿಸ್ತದೆ 25th ಸೀಟು. ಆಮೇಲೆ ಹೆಸರು ಹಾಕಬೇಕು ಕೆಳಗಡೆ, ಡಮ್ಮಿ ನೇಮ್ ಹಾಕ್ತೀನಿ, ಟೈಪ್ ಮಾಡ್ತೀನಿ. ಜೆಂಡರ್ ಸೆಲೆಕ್ಟ್ ಮಾಡಬೇಕು, ಅದಾದಮೇಲೆ ಮೇಲ್ ಫಿಮೇಲು, ಅದಾದಮೇಲೆ ಏಜು, ಅದಾದಮೇಲೆ ಕನ್ಸೆಷನ್ ಏನಾದರೂ ಇದ್ದರೆ. ಅಲ್ಲಿ ಕನ್ಸೆಷನ್ ಆಪ್ಷನ್ ಇಲ್ಲ, ಜನರಲ್ ಪಬ್ಲಿಕ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಐ ಡಿ ಕಾರ್ಡ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಐ ಡಿ ನಂಬರನ್ನು ಮೆನ್ಷನ್ ಮಾಡಬೇಕಲ್ಲಿ ಆಯಿತಾ. ಅದಾದಮೇಲೆ ಕಂಟಿನ್ಯೂ ಅಂತ ಪ್ರೆಸ್ ಮಾಡಬೇಕಲ್ಲಿ ಕೆಳಗಡೆ ಇರೋದು. ಇಲ್ಲಿ ನಂದು ಮೊಬೈಲ್ ನಂಬರ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಹಾಗಾಗಿ ಚೇಂಜ್ ಮಾಡ್ತೀನಿ. ಕಂಟಿನ್ಯೂ. ಸೊ ಇದು ಟಿಕೆಟ್ ವಿವರ, ಪ್ರಯಾಣದ ವಿವರ ಬರ್ತದೆ, ಫುಲ್ ಡೀಟೇಲ್ಸ್ ಬರ್ತದೆ. ಎಲ್ಲಿಂದ ಹೋಗೋದು, ಯಾವಾಗ ಹೋಗೋದು, ಯಾವ ಬಸ್, ಎಷ್ಟೊತ್ತಿಗೆ, ಫೇರು, ಹೆಸರು, ಹೆಸರು ಎಲ್ಲ ಬರ್ತದೆ. ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಅದಾದಮೇಲೆ ಕೆಳಗಡೆ ಬಂದರೆ ಪೇಮೆಂಟ್ ಆಪ್ಷನ್ ಇದೆ, ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಿದ್ರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್, ಯು ಪಿ ಐ ಎಲ್ಲದರಲ್ಲೂ ಪೇಮೆಂಟ್ ಮಾಡ್ಬೋದು. ಸಕ್ಸಸ್ಫುಲ್ ಪೇಮೆಂಟ್ ಆದಮೇಲೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಹಾಗೆಯೇ ಇಮೇಲ್ಗೆ ಟಿಕೆಟ್ ಸಾಫ್ಟ್ ಕಾಪಿ ಬರುತ್ತದೆ, ಅದನ್ನು ಪ್ರಿಂಟ್ ತೆಗೆದು ಇಟ್ಕೋಬೋದು ನಿಮ್ಮ ರೆಫರೆನ್ಸ್ಗೆ. ಸೊ ಯಾರಿಗೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರೋ ತಡ ಮಾಡದೆ ಇದರ ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.